ನದಿ ಹಾಗೂ ನದಿ ಮೂಲಗಳಿಂದ ಅನ್ಯ ಬಳಕೆಗೆ ನೀರು ಬಳಸುವುದನ್ನು ನಿಷೇಧ ಮಾಡಿರುವ ಜಿಲ್ಲಾಧಿಕಾರಿಗಳ ಆದೇಶವನ್ನು ವಿರೋಧಿಸಿ ಕೊಡಗು ಜಿಲ್ಲಾ ರೈತ ಸಂಘ ಮಡಿಕೇರಿಯ ಜಿಲ್ಲಾಡಳಿತ ಭವನ ಎದುರು ನಮ್ಮ ನೀರು ನಮ್ಮ ಹಕ್ಕು ಎಂಬ ಘೋಷವಾಕ್ಯದಡಿ ಪ್ರತಿಭಟನೆ ನಡೆಸಿ ರೈತರಿಗೆ ವಿನಾಯಿತಿ ನೀಡುವಂತೆ ಆಗ್ರಹಿಸಿತು. ಜಿಲ್ಲೆಯ ವಿವಿಧೆಡೆಯಿಂದ ಆಗಮಿಸಿದ ರೈತ ಸಂಘದ ಸದಸ್ಯರು ಘೋಷಣೆ ಕೂಗಿ ಸರ್ಕಾರ ಹಾಗೂ ಜಿಲ್ಲಾಡಳಿತ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಕಾಡ್ಯಮಾಡ ಮನು ಸೋಮಯ್ಯ ಮಾತನಾಡಿ, ಜಿಲ್ಲೆಯಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಪರಿಸರ ನಾಶವಾಗಿದೆ ಹೊರತು ರೈತರಿಂದಲ್ಲ. ಅರಣ್ಯಕ್ಕಿಂತ ಹೆಚ್ಚಿನ ಗಿಡ ಮರಗಳು ತೋಟಗಳಲ್ಲಿವೆ. ಪ್ರಕೃತಿಯನ್ನು ಪೂಜಿಸುವ ರೈತರು ನೀರನ್ನು ಬಳಸಲು ನಿಜವಾದ ಹಕ್ಕುದಾರರು. ಜಿಲ್ಲಾಡಳಿತದ ಈ ಆದೇಶ ರೈತರಿಗೆ ಮಾರಕವಾಗಿದೆ. ವಾಣಿಜ್ಯ ಉದ್ದೇಶ ಅಥವಾ ಬೇರೆ ವಿಚಾರಗಳಿಗೆ ನೀರು ಪೋಲು ಮಾಡುವುದನ್ನು ನಾವು ಒಪ್ಪುವುದಿಲ್ಲ. ರೈತರ ಬಳಕೆಗೆ ನಿರ್ಬಂಧ ಸರಿಯಲ್ಲ ಎಂದು ಅಸಮಾಧಾನ ಹೊರಹಾಕಿದ್ರು. ನೀರಿನ ಸಂಗ್ರಹಕ್ಕೆ ಚೆಕ್ ಡ್ಯಾಂ ನಿರ್ಮಾಣ ಮಾಡಬೇಕು. ಕೊಳವೆ ಬಾವಿಗಳ ನಿರ್ಮಾಣ ಹೆಚ್ಚಾಗಬೇಕು. ಮಳೆ ಕೊಯ್ಲು ಅಂತರ್ಜಲ ವೃದ್ಧಿಗೆ ಯೋಜನೆ ರೂಪಿಸಬೇಕು. ತಾಂತ್ರಿಕ ಸಮಿತಿ ರಚಿಸಿ ನೀರಿನ ಬಿಕ್ಕಟ್ಟು ಶಮನ ಮಾಡಬೇಕು ಸೇರಿದಂತೆ ಇನ್ನಿತರ ಬೇಡಿಕೆಗಳನ್ನು ಮುಂದಿಟ್ಟರು. ಒಂದು ನಾವೆಲ್ಲ ತಿಳ್ಕೊಳ್ಬೇಕು, ಕೊಡಗು ಜಿಲ್ಲೆಯಲ್ಲಿ ನಾವೇನು ನಮ್ಮ ಕೃಷಿಗೆ ನೀರನ್ನು ಬಳಸ್ತೀವಿ, ಕೇವಲ 2 ತಿಂಗಳು ಮಾತ್ರ ನಾವು ನೀರನ್ನು ಬಳಸ್ತೀವಿ. ಈ 2 ತಿಂಗಳು ನೀರನ್ನು ಕುಡಿಯುವ ನೀರಿಗೆ ಒಂದು ತೊಂದರೆ ಆಗಿದೆ, ಕಡಿಮೆ ಆಗಿದೆ. ಜೂನ್ ತಿಂಗಳಿಂದಲೇ ಪ್ರತಿ ತಿಂಗಳು ಕೃಷಿ ಇಲಾಖೆಯವರು ಮಳೆಯ ಒಂದು ವರದಿಯನ್ನು ಕೊಡ್ತಾರೆ. ಎಲ್ಲ ಇಲಾಖೆಯಲ್ಲಿಯೂ ಈ ರೈನ್ಫಾಲ್ ಡೇಟಾ ಅಂತ ಹೇಳುವಂತ ಅವ್ರು ಇಟ್ಕೊಂಡಿದ್ದಾರೆ. ಆಗ ಮಳೆ ಕಡಿಮೆ ಆಗಿದೆ, ನಮಗೆ ಆಗಸ್ಟ್ ತಿಂಗಳಲ್ಲಿ ಇರ್ಬೋದು. ಇದ್ರೆ ಮಾಡುವಂತ ಕೆಲಸ ಅವ್ರದ್ದು ಆಗಿರಲಿಲ್ಲ. ಬೇಸಿಗೆ ಕಾಲ ಬಂದಾಗ ಕೃಷಿಕರಿಗೆ ಕುಡಿಯೋ ನೀರು, ಕಾರ್ಮಿಕರಿಗೆ ಕುಡಿಯೋ ನೀರು, ಪ್ರಾಣಿಗಳಿಗೆ ಕುಡಿಯೋ ನೀರಿಗೆ ತೊಂದರೆ ಆಗುತ್ತೆ. ಕೃಷಿ ಚಟುವಟಿಕೆಗಳಿಗೆ ಸಮೇತ ನೀರಿನ ಒಂದು ತೊಂದರೆ ಬರುತ್ತೆ. ಆಗ ಏನು ಮಾಡಬೇಕು? ಅವರು DC ಫಂಡಲ್ಲಿ ಹಣ ಇರುತ್ತೆ, ಮುಖ್ಯಮಂತ್ರಿಗಳ ಜೊತೆಲಿ ಸರ್ಕಾರದ ಜೊತೆಯಲ್ಲಿ ಅದನ್ನು ಮೊದಲೇ ಅಡ್ವಾನ್ಸ್ ಆಗಿ ಒಂದು ಚರ್ಚೆಗೆ ಒಂದು ಅವಕಾಶಗಳನ್ನ ಮಾಡಬೇಕು, ಮೀಟಿಂಗ್ಗಳನ್ನ ಮಾಡಬೇಕು. ತದನಂತರ ಮಾತ್ರ ಬಳಸಬೇಕು. ಇನ್ನು ಯಾವುದಕ್ಕೆ ಬಳಸಬಾರ್ದು ಅಂತ ಹೇಳಿದ್ರೆ, ಇದು ನಿಜವಾಗಿ ಕುಡಿಯೋ ನೀರು ಮಾತ್ರ ಸಾಕ ನಮ್ಮ ಜೀವನಕ್ಕೆ? ಕುಡಿಯೋ ನೀರಿನ ಎಷ್ಟು ತೊಂದರೆ ಇದೆ, ಅಲ್ಲ ಅವಶ್ಯಕತೆ ಇದೆ ಕುಡಿಯೋ ನೀರು, ಅಷ್ಟೇ ನಮ್ಮ ಊಟ ಮಾಡುವಂಥದ್ದು ಆಹಾರ ಸಮೇತ ಅಷ್ಟೇ ಮನುಷ್ಯನಿಗೂ ಆಗಿರ್ಬೋದು ಪ್ರಾಣಿಗಳಿಗೂ ಅವಶ್ಯಕತೆ ಇದೆ. ರೈತ ಸಂಘದ ಮನವಿ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ವೆಂಕಟರಾಜ್, ನೀರು ದಿಢೀರ್ ಬತ್ತಲು ಆರಂಭಿಸಿದ ಹಿನ್ನೆಲೆ ಅನ್ಯ ಬಳಕೆಗೆ ನೀರು ನಿಷೇಧಿಸಲಾಗಿದೆ. ರೈತರಿಗೆ ಈ ಆದೇಶದಿಂದ ಯಾವುದೇ ಸಮಸ್ಯೆಯಾಗದ ರೀತಿ ಚರ್ಚಿಸಿ ಕ್ರಮ ವಹಿಸಲಾಗುವುದು. ರೈತರಿಗೆ ತೊಂದರೆ ಕೊಡುವ ಉದ್ದೇಶ ಜಿಲ್ಲಾಡಳಿತದಲ್ಲ ಎಂದು ಹೇಳಿದರು.